ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ಶಾಸ್ತ್ರಿ ನಾನು ಬೆಂಗಳೂರಿನ ಒಬ್ಬ ಖಗೋಳ ವಿಜ್ಞಾನಿ ಇದೇ ಮಂಗಳವಾರ ಅಕ್ಟೋಬರ್ 25ರಂದು ಸಂಜೆ ಒಂದಿಷ್ಟು ಕಾಲ ಚಂದ್ರವು ಸೂರ್ಯಕ್ಕೆ ಭಾಗಶಃ ಅಡ್ಡ ಬರಲಿದೆ ಇದರಿಂದಾಗಿ ನಮಗೆ ಖಂಡ ಸೂರ್ಯದ ಅಪೂರ್ವ ದೃಶ್ಯ ಕಾಣುವ ಸಾಧ್ಯತೆ ಇದೆ ಸೂರ್ಯದಿಂದ ನಮಗೆ ಬರುವ ಬೆಳಕನ್ನು ಚಂದ್ರವು ಅಡ್ಡ ಬಂದು ತಡೆಯುತ್ತದೆ ಭಾರತದಾದ್ಯಂತ ಅಕ್ಷಾಂಶ ಅನುಸರಿಸಿ ಸೂರ್ಯದ ಬೆಳಕು ಬೆಂಗಳೂರಿನಿಂದ ನೋಡಿದಂತೆ ಸುಮಾರು 10% ಲದಾಖಿನಿಂದ ನೋಡಿದಂತೆ 55% ತಡೆಯಲ್ಪಡುವುದು ಇದನ್ನು ನಾವು ಸೂರ್ಯಗ್ರಹಣ ಅನ್ನುತ್ತೇವೆ ಈ ಪ್ರಕ್ರಿಯೆ ಬೆಂಗಳೂರಿನಲ್ಲಿ ಸಂಜೆ 5:12ಕ್ಕೆ ಪ್ರಾರಂಭವಾಗುವುದು 5:49ಕ್ಕೆ ಗರಿಷ್ಠ ಬೆಳಕು ತಡೆಯಲ್ಪಡುವುದು ಅಂದರೆ 10% ಬೆಳಕು ತಡೆಯಲ್ಪಡುವುದು ಪ್ರಕ್ರಿಯೆ ಅಂತ್ಯವಾಗುವ ಮೊದಲೇ ಸೂರ್ಯ ಮುಳುಗುವುದು ಈ ದೃಶ್ಯ ಕಾಣಬೇಕಿದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಮೋಡ ಕವಿದಿರಬಾರ್ದು ಹಾಗೂ ಸಂಜೆಯ ಸಮಯ ಸೂರ್ಯವು ಕ್ಷಿತಿಜದ ಹತ್ತಿರ ಇರುವುದರಿಂದ ಎತ್ತರ ಜಾಗದಿಂದಲೇ ವೀಕ್ಷಣೆ ಸಾಧ್ಯ ನಿಮ್ಮ ಊರುಗಳಲ್ಲಿ ಗ್ರಹಣ ಎಷ್ಟರ ಮಟ್ಟಿಗೆ ಎಷ್ಟು ಹೊತ್ತಿಗೆ ಸಂಭವಿಸುವುದು ಎಂದು timeanddate.com ಎಂಬ ವೆಬ್ಸೈಟ್ನಿಂದ ನಿಮ್ಮ ಊರಿನ ಹೆಸರು ಅಥವಾ ಅಕ್ಷಾಂಶ ರೇಖಾಂಶಗಳನ್ನು ಬರೆದು ತಿಳಿದುಕೊಳ್ಬೋದು ಸೂರ್ಯ ಗ್ರಹಣ ಅಂದರೆ ಏನು ಅದು ಚಂದ್ರದ ನೆರಳು ಭೂಮಿಯ ಮೇಲೆ ಬಿದ್ದಾಗ ಕಾಣಸಿಗುವಂತಹ ವಿದ್ಯಮಾನ ಚಂದ್ರದ ಗಾತ್ರ ಸಣ್ಣದಾಗಿರುವುದರಿಂದ ಭೂಮಿಯ ಮೇಲಿನ ಚಂದ್ರದ ನೆರಳಿನ ಗಾತ್ರವು ಕೂಡ ಸಣ್ಣದಾಗಿರುತ್ತದೆ ಆದ್ದರಿಂದ ಈ ನೆರಳು ಭೂಮಿಯ ಒಂದು ಚಿಕ್ಕ ಭಾಗವನ್ನು ಮಾತ್ರ ಆವರಿಸಿರುತ್ತದೆ ಇದರಿಂದಾಗಿ ಮಂಗಳವಾರದ ಸೂರ್ಯಗ್ರಹಣವು ಕಜಕಸ್ತಾನ ಅಫ್ಘಾನಿಸ್ತಾನ ಪಾಕಿಸ್ತಾನ ಭಾರತ ಸೇರಿ ಕೆಲವು ಪ್ರದೇಶಗಳನ್ನು ಕ್ರಮೇಣ ಆವರಿಸಲಿದೆ ದಕ್ಷಿಣ ಮತ್ತು ಉತ್ತರ ಅಮೆರಿಕಾ ಆಸ್ಟ್ರೇಲಿಯಾ ಇತ್ಯಾದಿ ಪ್ರದೇಶಗಳಲ್ಲಿ ಈ ಗ್ರಹಣ ಗೋಚರವಾಗುವುದಿಲ್ಲ ಭೂಮಿಯ ನೆರಳಿನ ಒಳಗೆ ಚಂದ್ರ ಹೊಕ್ಕಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ಸೂರ್ಯಗ್ರಹಣಗಳು ಅಪರೂಪವಾದರೂ ಚಂದ್ರಗ್ರಹಣಗಳು ಅಷ್ಟೊಂದು ಅಪರೂಪ ಅಲ್ಲ ಯಾಕಂದರೆ ಚಂದ್ರಕ್ಕೆ ಹೋಲಿಸುವಾಗ ಭೂಮಿಯ ಗಾತ್ರವು ಬಹಳಷ್ಟು ದೊಡ್ಡದಾಗಿರುವುದರಿಂದ ಭೂಮಿಯ ನೆರಳಿನ ಗಾತ್ರವು ದೊಡ್ಡದಾಗಿರುವುದು ಗ್ರಹಣದ ಹೊತ್ತಿನಲ್ಲಿ ಭೂಮಿಯ ಯಾವ ಪ್ರದೇಶಗಳಲ್ಲಿ ಕತ್ತಲೆ ಇರುವುದೋ ಅಲ್ಲೆಲ್ಲ ಚಂದ್ರಗ್ರಹಣವು ಗೋಚರವಾಗುವುದು ನವೆಂಬರ್ 7ರ ಸಂಜೆ ಕೂಡ ಪಾರ್ಶ್ವಚಂದ್ರಗ್ರಹಣವು ಸಂಭವಿಸಲಿದೆ ಸೂರ್ಯಗ್ರಹಣಗಳು ಅಮಾವಾಸ್ಯೆಯ ದಿನ ಹಾಗೂ ಚಂದ್ರಗ್ರಹಣಗಳು ಹುಣ್ಣಿಮೆಯ ದಿನ ಸಂಭವಿಸುತ್ತವೆ ಇದು ಯಾಕೆ ಚಂದ್ರವು ಭೂಮಿಯ ನೆರಳನ್ನು ಹೊಕ್ಕುವಾಗ ಚಂದ್ರವು ಭೂಮಿಯಿಂದ ಕಾಣಬೇಕಿದ್ರೆ ಸೂರ್ಯ ಭೂಮಿ ಮತ್ತು ಚಂದ್ರ ನಿಖರವಾಗಿ ಒಂದೇ ರೇಖೆಯಲ್ಲಿದ್ದು ಭೂಮಿ ಸೂರ್ಯ ಮತ್ತು ಚಂದ್ರ ಇವುಗಳ ನಡುವೆ ಇರಬೇಕು ಇದು ಹುಣ್ಣಿಮೆಯ ದಿನ ಮಾತ್ರ ಸಾಧ್ಯ ಹಾಗೆಯೇ ಚಂದ್ರದ ನೆರಳು ಭೂಮಿಯ ಮೇಲೆ ಬೀಳಬೇಕಿದ್ರೆ ಸೂರ್ಯ ಭೂಮಿ ಮತ್ತು ಚಂದ್ರ ನಿಖರವಾಗಿ ಒಂದೇ ರೇಖೆಯಲ್ಲಿದ್ದು ಚಂದ್ರ ಸೂರ್ಯಕ್ಕೆ ಅಡ್ಡ ಬರಬೇಕು ಇದು ಅಮಾವಾಸ್ಯೆಯ ದಿನ ಮಾತ್ರ ಸಾಧ್ಯ ಹಾಗಾದರೆ ಪ್ರತಿ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಯಾಕಾಗುವುದಿಲ್ಲ ಪ್ರತಿ ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಯಾಕಾಗುವುದಿಲ್ಲ ಚಂದ್ರ ಭೂಮಿಯನ್ನು ಸುತ್ತುವ ಕಕ್ಷೆಯ ಸಮತಲ ಹಾಗೂ ಭೂಮಿಯು ಸೂರ್ಯವನ್ನು ಸುತ್ತುವ ಕಕ್ಷೆಯ ಸಮತಲಗಳು ಒಂದೇ ಆಗಿದ್ದಿದ್ರೆ ಪ್ರತಿ ಅಮಾವಾಸ್ಯೆಗೆ ಸೂರ್ಯಗ್ರಹಣ ಪ್ರತಿ ಹುಣ್ಣಿಮೆಗೆ ಚಂದ್ರಗ್ರಹಣ ಆಗುತ್ತಿದ್ದವು ಆದರೆ ಈ ಎರಡು ಸಮತಲಗಳು ಒಂದಕ್ಕೊಂದು ಸ್ವಲ್ಪ ಮಟ್ಟಿಗೆ ಓರೆಯಾಗಿವೆ ಈ ಕಾರಣದಿಂದ ಪ್ರತಿ ಅಮಾವಾಸ್ಯೆಯ ದಿನ ಹಾಗೂ ಪ್ರತಿ ಹುಣ್ಣಿಮೆಯ ದಿನ ಈ ಮೂರು ಕಾಯಗಳು ಒಂದೇ ರೇಖೆಯಲ್ಲಿ ಇರುವುದಿಲ್ಲ ಈ ಚಿತ್ರದಲ್ಲಿ ಈ ಪ್ರಕ್ರಿಯೆಯನ್ನು ತೋರಿಸಿದೆ ಸೂರ್ಯಗ್ರಹಣವನ್ನು ವೀಕ್ಷಿಸುವುದರಲ್ಲಿ ಕಣ್ಣಿಗೆ ತೊಂದರೆ ಇದೆಯೇ ನೋಡಿ ಗ್ರಹಣ ಇರಲಿ ಇಲ್ಲದೇ ಇರಲಿ ಸೂರ್ಯವನ್ನು ಬರಿಗಣ್ಣಿನಿಂದ ದಿಟ್ಟಿಸಿ ನೋಡಬಾರ್ದು ಕಣ್ಣಿಗೆ ಹಾನಿ ಉಂಟಾಗ್ಬೋದು ಇದಕ್ಕೂ ಗ್ರಹಣಕ್ಕೂ ಯಾವ ಸಂಬಂಧವೂ ಇಲ್ಲ ಯಾವತ್ತೂ ಸೂರ್ಯವನ್ನು ನೋಡುತ್ತಾ ಇದ್ದರೆ ಸೂರ್ಯದ ತೀಕ್ಷ್ಣವಾದ ಅಲ್ಟ್ರಾವೈಲೆಟ್ ಬೆಳಕಿನಿಂದಾಗಿ ಕಣ್ಣಿಗೆ ಹಾನಿ ಉಂಟಾಗ್ಬೋದು ಈ ಹಾನಿ ಸೂರ್ಯದ ಬೆಳಕು ತೀಕ್ಷ್ಣವಾಗಿರುವುದರಿಂದ ವಿನಃ ಗ್ರಹಣದಿಂದಾಗಿ ಅಲ್ಲ ಆದ್ದರಿಂದ ಗ್ರಹಣ ಇರಲಿ ಇಲ್ಲದೇ ಇರಲಿ ಸೂರ್ಯವನ್ನು ನೋಡಲು ಅಧಿಕೃತ ಸೂರ್ಯ ಗಾಗಲ್ಸ್ ಅಥವಾ ಸೂರ್ಯ ಸೋಲಾರ್ ಫಿಲ್ಟರ್ಸನ್ನು ಉಪಯೋಗಿಸಬೇಕು. ಇವನ್ನು ಪ್ಲಾನೆಟೇರಿಯಂ, ಮ್ಯೂಸಿಯಂ, ಸೈನ್ಸ್ ಕ್ಲಬ್ಗಳಲ್ಲಿ ಪಡೆಯಬಹುದು. ಅಥವಾ ಸೂರ್ಯದ ಬಿಂಬವನ್ನು ಗೋಡೆಯ ಮೇಲೆಯೋ ಅಥವಾ ಪರದೆಯ ಮೇಲೆಯೋ ಬೀರಿ ನೋಡಬೇಕು. ಜನರು ಗ್ರಹಣದ ವಿಷಯದಲ್ಲಿ ಯಾಕೆ ಭಯ ಪಡ್ತಾರೆ? ವಿದ್ಯಾವಂತರು ಕೂಡ ಗ್ರಹಣಗಳಿಗೆ ಅಂಜುವುದು ಭಾರತದಲ್ಲಿನ ಸಮಾಜದ ವೈಶಿಷ್ಟ್ಯ. ನಮ್ಮ ಪೂರ್ವಜರಾದ ಕರ್ನಾಟಕದ ವಚನಕಾರರು ಕೂಡ 12ನೇ ಶತಮಾನದಲ್ಲೇ ಈ ಪುರಾತನ ಕಾಲದ ಮೂಢನಂಬಿಕೆಗಳನ್ನು ತೊಲಗಿಸಲು ಶ್ರಮಿಸಿ ದಾರಿದೀಪ ತೋರಿದ್ದಾರೆ. ಆದರೂ ಇಂದು ವಿದ್ಯಾವಂತರು ಕೂಡ, ಇಂಜಿನಿಯರ್ಗಳು, ಡಾಕ್ಟರ್ಗಳು, ವಿಜ್ಞಾನಿಗಳು ಸಹ ಸೇರಿ ಇಂತಹ ಅತ್ಯಂತ ಅವೈಜ್ಞಾನಿಕ ಪ್ರಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ನಮ್ಮ ದೇಶವು ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಷ್ಟೊಂದು ಮುನ್ನಡೆ ಸಾಧಿಸಿದ್ರೂ ಕೂಡ ತಿಳುವಳಿಕೆ ರಹಿತ ಪುರಾತನ ಭಯಗಳು ಇನ್ನೂ ನಮ್ಮನ್ನು ಕಾಡುತ್ತಿವೆ. ಈ ಪರಿಸ್ಥಿತಿಯನ್ನು ತಿದ್ದುವುದು ಶಿಕ್ಷಕರು, ಡಾಕ್ಟರ್ಗಳು, ಮಾಧ್ಯಮ, ವಿಶೇಷವಾಗಿ ಟಿವಿ ಚಾನೆಲ್ ಸಿಬ್ಬಂದಿಗಳು, ಅಫ್ಕೋರ್ಸ್ ವಿಜ್ಞಾನಿಗಳು ಸೇರಿ ಎಲ್ಲ ನಾಗರಿಕರ ಕರ್ತವ್ಯವಾಗಿದೆ. ನಮ್ಮ ಯುವ ಜನರು ಅರಿವು ತುಂಬಿದವರಾಗಿ ಜಾಗತಿಕ ಕ್ಷೇತ್ರದಲ್ಲಿ ಹಿಂದುಳಿಯದಂತೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸೂರ್ಯಗ್ರಹಣ ಸಂಭವಿಸುವಾಗ ನಾವು ಚಂದ್ರದ ನೆರಳಿನಲ್ಲಿ ನಿಂತಂತೆ, ಒಂದು ಮರದ ಅಥವಾ ಕಟ್ಟಡದ ನೆರಳಿನಲ್ಲಿ ನಿಲ್ಲಲು ನಾವು ಹೇಗೆ ಭಯ ಪಡುವುದಿಲ್ಲವೋ ಹಾಗೆಯೇ ಇದು ಕೂಡ. ಹಾಗೆಯೇ ಯಾರಿಗೇ ಆಗಲಿ, ಮಕ್ಕಳಿಗಾಗಲಿ, ವಯಸ್ಕರಿಗಾಗಲಿ, ಗರ್ಭಿಣಿಯರಿಗಾಗಲಿ, ಯುವಕರಿಗಾಗಲಿ, ಯಾರಿಗೂ ಕೂಡ ಯಾವ ಹಾನಿಯೂ ಇಲ್ಲ. ಯಾವ ಆಹಾರಕ್ಕಾಗಲಿ, ನೀರು ಪಾನಕಗಳಿಗಾಗಲಿ, ಯಾವುದೇ ಗ್ರಹಣಗಳಿಂದ ಯಾವ ದೋಷವೂ ಇಲ್ಲ, ಹಾನಿಯೂ ಇಲ್ಲ, ಅಶುಭ ಕೂಡ ಇಲ್ಲ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕಾರ್ಯ ಮಾಡುವುದೇ ಶುಭ, ಕೆಟ್ಟ ಮನಸ್ಸಿನಿಂದ ಕೆಲಸ ಮಾಡುವುದೇ ಅಶುಭ ಅಂತ ನಮ್ಮ ಪೂರ್ವಜರು ಹೇಳಿದ್ದನ್ನು ನಾವು ನೆನಪಿಸಿಕೊಳ್ಳೋಣ. ಸೂರ್ಯದ ಬೆಳಕು ಸದಾ ಇರೋದ್ರಿಂದ ಬೆಳಕು ಭೂಮಿಯ ಮೇಲೆ ಬಿದ್ದು ಭೂಮಿಯ ನೆರಳು ಸದಾ ಉಂಟಾಗೋದು. ಚಂದ್ರವು ಸದಾ ಆ ನೆರಳಿನಲ್ಲಿ ಇರುವುದಿಲ್ಲ ಅಷ್ಟೆ, ಆದರೆ ನೆರಳು ಯಾವಾಗಲೂ ಇದ್ದೇ ಇರುವುದು. ಅದೇ ರೀತಿ ಸೂರ್ಯದ ಬೆಳಕು ಚಂದ್ರದ ಮೇಲೆ ಬಿದ್ದು ಸದಾ ಚಂದ್ರದ ನೆರಳನ್ನು ಉಂಟು ಮಾಡುವುದು. ನಮಗೆ ಅದು ಬರಿಯ ಸೂರ್ಯಗ್ರಹಣದ ವೇಳೆಗೆ, ಅಂದರೆ ಆ ನೆರಳು ಭೂಮಿಯ ಹಲವು ಪ್ರದೇಶಗಳನ್ನು ಆವರಿಸಿದಾಗ ಮಾತ್ರ ಗೊತ್ತಾಗುವುದು ಅಷ್ಟೆ. ಈ ಎರಡು ನೆರಳುಗಳು ಅಂತರಿಕ್ಷದಲ್ಲಿ ಯಾವಾಗಲೂ ಇದ್ದೇ ಇವೆ. ಚಂದ್ರಗ್ರಹಣದ ವೇಳೆ ಚಂದ್ರವನ್ನು ನೋಡುವುದರಲ್ಲಿ ಯಾವ ಎಚ್ಚರಿಕೆಯನ್ನು ವಹಿಸಬೇಕಾಗಿಲ್ಲ. ಆದರೆ ಮುಂಚೆ ಹೇಳಿದಂತೆ ಯಾವತ್ತೂ ಕೂಡ ಗ್ರಹಣ ನಡೀತಿರಲಿ ಇಲ್ಲದಿರಲಿ ಸೂರ್ಯವನ್ನು ನೇರವಾಗಿ ಬರಿಗಣ್ಣಿನಿಂದ ದಿಟ್ಟಿಸಿ ನೋಡಬಾರ್ದು. ನಿಜವಾಗಿ ನೋಡಿದರೆ ಸೂರ್ಯ ಗ್ರಹಣದ ಕಾಲದಲ್ಲಿ ಪ್ರಕಾಶ ಸುಮಾರು ಕಡಿಮೆ ಆಗುವುದು, ಆದರೂ ಕೂಡ ಸೂರ್ಯವನ್ನು ನೇರವಾಗಿ ನೋಡಬಾರ್ದು. ಗಾಗಲ್ಸ್ ಅಥವಾ ಸೋಲಾರ್ ಫಿಲ್ಟರ್ಗಳ ಮೂಲಕ ಅಥವಾ ಬಿಂಬವನ್ನು ಬೀರಿ ಮಾತ್ರ ನೋಡಬೇಕು. ಗ್ರಹಣಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಸ್ಥಳಕ್ಕೆ ಹೋಗಿ. ಗರ್ಭಿಣಿಯರ ಬಗ್ಗೆ ಯೂಟ್ಯೂಬ್ ವಿಡಿಯೋ ಲಿಂಕ್ಗಳಿವೆ. ಹಲವಾರು ಭಾಷೆಗಳಲ್ಲಿ ಗ್ರಹಣದ ಬಗ್ಗೆ ಮಾಹಿತಿ ಸಿಗುವುದು. ನನ್ನ ಯೂಟ್ಯೂಬ್ ಚಾನಲನ್ನು ಕೂಡ ನೋಡಿ. ದಯವಿಟ್ಟು ಯಾರನ್ನು ಕೂಡ ಮನೆಯೊಳಗೆ ಸೆರೆ ಹಾಕಬೇಡಿ. ಕಾಣಸಿಗುವುದಿದ್ರೆ ಪ್ರಕೃತಿಯ ಅದ್ಭುತ ವಿದ್ಯಮಾನವನ್ನು ಆನಂದಿಸಿ, ಸೌರಮಂಡಲದ ಚಾಲನೆಯನ್ನು ಅನುಭವಿಸಿ. ಆಕಾಶದ ಪಶ್ಚಿಮ ದಿಕ್ಕಿನಲ್ಲಿ ಮೋಡ ಕವಿದಿರುವುದರಿಂದಾಗಿ ಅಥವಾ ನೀವು ಎತ್ತರದ ಜಾಗದಲ್ಲಿ ಇಲ್ಲದಿರುವುದರಿಂದಾಗಿ ಗ್ರಹಣ ಕಾಣದಿದ್ದರೆ ದೀಪಾವಳಿ ಹಬ್ಬ ಸಂಭ್ರಮಿಸಿ. ಸಂಭ್ರಮ ಮುಗಿದಾಗ ಅನೇಕ ಅಂತರ್ಜಾಲ ತಾಣಗಳಲ್ಲಿ ಗ್ರಹಣದ ರೆಕಾರ್ಡಿಂಗ್ ನೋಡಿ. ನಮ್ಮ ದೇಶದ ಅತ್ಯಂತ ಆಧುನಿಕ ಮುಖಿಯಾಗಿರುವ ಸಂವಿಧಾನದ ಅನುಚ್ಛೇದ 51A(h)ನಲ್ಲಿ ವೈಜ್ಞಾನಿಕ ಮನೋವೃತ್ತಿಯನ್ನು ಎತ್ತಿ ಹಿಡಿದು ಪ್ರಚಲಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದು ಹೇಳಲಾಗಿದೆ. ಇಂತಹ ಗಾಢ ಮುನ್ನೋಟವಿರುವ ಸಂವಿಧಾನವು ಜಗತ್ತಿನಲ್ಲೇ ಮೊದಲನೆಯದು. ನಮ್ಮ ಯುವ ಜನರನ್ನೆಲ್ಲ ಯಾವ ತಾರತಮ್ಯವೂ ಇಲ್ಲದೆ ಜ್ಞಾನಾಧಾರಿತ ಸಮಾಜದೆಡೆಗೆ ಒಯ್ಯಲು ಸಮರ್ಥವಿರುವಂತಹದ್ದು ನಮ್ಮ ಸಂವಿಧಾನ. ನಾವೆಲ್ಲ ಸಂವಿಧಾನವನ್ನು ಎತ್ತಿ ಹಿಡಿಯೋಣ, ವೈಜ್ಞಾನಿಕ ಮನೋವೃತ್ತಿಯನ್ನು ಹಬ್ಬಿಸೋಣ, ನಮ್ಮ ಯುವ ಜನರು ಹಿಂದುಳಿಯದಂತೆ ಶ್ರಮಿಸೋಣ. ಶಿಕ್ಷಕರಲ್ಲಿ, ಡಾಕ್ಟರ್ಗಳಲ್ಲಿ, ವೈದ್ಯಕೀಯ ಸಿಬ್ಬಂದಿಗಳಲ್ಲಿ ವಿನಂತಿ. ಈ ವಿದ್ಯಮಾನದ ಬಗ್ಗೆ ಸತ್ಯವನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಪೇಷಂಟ್ ವರ್ಗದವರಿಗೆ ತಿಳಿಸಿ. ವೈಜ್ಞಾನಿಕ ತತ್ವಗಳ ಆಧಾರದ ಮೇಲೆಯೇ ವೈದ್ಯಕೀಯ ಚಿಕಿತ್ಸೆ ನಾವು ನೋಡಿರುವಷ್ಟು ಸಫಲವಾಗಿರುವುದು. ಅದೇ ವೈಜ್ಞಾನಿಕ ತತ್ವಗಳು ಗ್ರಹಣದ ಪ್ರಕ್ರಿಯೆಗೂ ಅನ್ವಯಿಸ್ತವೆ. ಮಾಧ್ಯಮ, ವಿಶೇಷವಾಗಿ TV ಚಾನೆಲ್ಗಳಲ್ಲಿ ವಿನಂತಿ. ತಮ್ಮ ಲೈಸೆನ್ಸಿನ ಶರ್ತುಗಳಿಗೆ ಬದ್ಧರಾಗಿರಿ, ಭಾರತೀಯರಾಗಿ ಭಾರತದ ಸಂವಿಧಾನಕ್ಕೆ ಬದ್ಧರಾಗಿರಿ. ಗ್ರಹಣದ ಬಗ್ಗೆ ಭಯ ಉಂಟು ಮಾಡದೆ, ಭಯ ಪ್ರಚಲಿಸದೆ ಸತ್ಯವನ್ನು ಜನರಿಗೆ ತಿಳಿಸಿ. ವೈಜ್ಞಾನಿಕ ಮಾಹಿತಿಯನ್ನು ಪ್ರಚಾರ ಮಾಡಿ. ದೀಪಾವಳಿಯ ಹಬ್ಬದ ಸಂಭ್ರಮ ಚೂರು ಕೂಡ ಕುಗ್ಗದಿರಲಿ. ದೀಪಗಳನ್ನು ಹಚ್ಚಿ ನಮ್ಮ ಮನೆಗಳನ್ನು, ವಾತಾವರಣವನ್ನು ಬೆಳಗಿಸೋಣ. ಹಬ್ಬದ ಊಟ, ವಿಶೇಷ ತಿಂಡಿಗಳನ್ನೆಲ್ಲ ತಯಾರಿಸಿ ಬಂಧು ಬಳಗದವರೊಂದಿಗೆ, ಹಳ್ಳಿಯವರೆಲ್ಲ ಜೊತೆ ಸೇರಿ ಎಲ್ಲ ಸಮುದಾಯದವರೊಂದಿಗೆ ಹಂಚಿ ಬಂಧುತ್ವ ಗಟ್ಟಿಯಾಗಿಸೋಣ. ಅತ್ಯಂತ ಸಂಭ್ರಮದಿಂದ ದೀಪಾವಳಿಯನ್ನು ಆಚರಿಸಿ ಆನಂದಿಸೋಣ. ದೀಪಾವಳಿಯ ಶುಭಾಶಯಗಳು. ನಮಸ್ಕಾರ.